ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಈ ಒಂದು ಸಬ್ಜೆಕ್ಟ್ ಮೇಲೆ ಬ್ಲೂ ಪ್ರಿಂಟ್ ಮತ್ತು ಚಾಪ್ಟರ್ ವೈಸ್ ಅನಾಲಿಸ್ನ ನಾನು ಮಾಡ್ತಾ ಇದ್ದೀನಿ ಸೊ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಲೆಕ್ಕೇಟ್ ಆಗಿದೆ ಅಂತ ನಾವು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಪೇಪರು ಟೋಟಲ್ ಏಯ್ಟಿ ಮಾರ್ಕ್ಸಿಗಿರುತ್ತೆ ಇನ್ನು ಟ್ವೆಂಟಿ ಮಾರ್ಕ್ಸು ನಿಮಗೆ ಇಂಟರ್ನಲ್ಸ್ ಮಾರ್ಕ್ಸ್ ಆಗಿರುತ್ತೆ ಹಾಗಿದ್ರೆ ತಡ ಯಾಕೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಆಗಿರುತ್ತೆ ಯಾವ್ಯಾವ ಪಾರ್ಟ್ಗಳಿರುತ್ತೆ ಯಾವ್ಯಾವ ಕ್ವಶನ್ ನಂಬರಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾವೀಗ ನೋಡ್ತಾ ಹೋಗೋಣ ಸೊ ಪಾರ್ಟ್ ಏನಲ್ಲಿ ನಿಮಗೆ ಎಮ್ ಸಿ ಕ್ಯೂಸ್ ಮತ್ತು ಫಿಲಿಂದ ಬ್ಲ್ಯಾಂಕ್ಸ್ ಇರುತ್ತೆ ಎಮ್ ಸಿ ಕ್ಯೂ ಕ್ವಶನ್ ನಂಬರ್ ಒನ್ನಿಂದ ಫಿಫ್ಟೀನ್ ತನಕ ಇರುತ್ತೆ ಫಿಲಿಂದ ಬ್ಲ್ಯಾಂಕ್ಸ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಟು ಕ್ವಶನ್ ನಂಬರ್ ಟ್ವೆಂಟಿ ಟೋಟಲ್ ಇದರಲ್ಲಿ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಈಚ್ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ಸ್ ಓಕೆ ಸೊ ಇದರಲ್ಲಿ ಟ್ವೆಲ್ ಎಮ್ ಸಿ ಕ್ಯೂಸ್ ಬಂದರೆ ಟ್ವೆಲ್ ಕ್ವಶನ್ಸು ಡೈರೆಕ್ಟ್ ಆಗಿರುತ್ತೆ ತ್ರೀ ಕ್ವಶನ್ನು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಫಿಲಿಂದ ಬ್ಲ್ಯಾಂಕ್ಸು ತುಂಬ ಈಸಿಯಾಗೆ ಕೇಳ್ತಾರೆ ಸೊ ಅದು ಯಾವ ಚಾಪ್ಟರ್ ಮೇಲೆ ಕೇಳ್ತಾರೆ ಅಂತ ನಾನು ಮುಂದೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ನ ಹೇಳ್ತಾ ಇರ್ತೀನಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಇರುತ್ತೆ ಸೊ ಈಗ ಪಾರ್ಟ್ ಬಿ ಬಂದು ನಿಮಗೆ ಟೂ ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ ಇದು ಕ್ವೆಶನ್ ನಂಬರ್ ಟ್ವೆಂಟಿ ಒನ್ನಿಂದ ತರ್ಟಿ ಒನ್ ತನಕ ಇರುತ್ತೆ ಇದು ನಿಮಗೆ ಲೆವೆನ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದಾದ್ರೂ ಆರು ಕ್ವಶನ್ ಅಟೆಂಡ್ ಮಾಡಬೇಕು ಸೊ ಟ್ವೆಲ್ ಮಾರ್ಕ್ಸು ನಿಮಗೆ ಈ ಒನ್ ಸೆಕ್ಷನಲ್ಲಿ ಇರುತ್ತೆ ನೆಕ್ಸ್ಟು ಪಾರ್ಟ್ ಸಿ ಬಂದು ನಿಮಗೆ ತ್ರೀ ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ ಇದು ತರ್ಟಿ ಟೂ ಇಂದ ಫಾರ್ಟಿ ಟೂ ಇರುತ್ತೆ ಟೋಟಲ್ ಲೆವೆನ್ ಕ್ವಶನ್ ಸಿಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಏಯ್ಟೀನ್ ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರಿ ತ್ರೀ ಮಾರ್ಕ್ಸ್ ಆಗಿರುತ್ತೆ ನೆಕ್ಸ್ಟು ಪಾರ್ಟ್ ಡಿನಲ್ಲಿ ಫೈವ್ ಮಾರ್ಕ್ಸ್ ಸೆಕ್ಷನ್ ಇದು ಸೊ ಕ್ವಶನ್ ನಂಬರ್ ಫಾರ್ಟಿ ತ್ರೀಯಿಂದ ಫಿಫ್ಟಿ ಇದರಲ್ಲಿ ಎಂಟು ಕ್ವಶನ್ ಕೊಟ್ಟಿರ್ತಾರೆ ಯಾವುದಾದ್ರೂ ನಾಲ್ಕು ಅಟೆಂಡ್ ಮಾಡಬೇಕು ಟ್ವೆಂಟಿ ಮಾರ್ಕ್ಸ್ ಈ ಒಂದು ಪಾರ್ಟ್ ಡಿನಲ್ಲಿ ಇರುತ್ತೆ ಇನ್ನು ಪಾರ್ಟ್ ಹೀಗೆ ಬಂದರೆ ನಿಮಗೆ ಸಿಕ್ಸ್ ಪ್ಲಸ್ ಫೋರ್ ಅಂತ ಕ್ವಶನ್ ಇರುತ್ತೆ ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಅಂತಂದರೆ ಸಿಕ್ಸ್ ಮಾರ್ಕ್ಸ್ದು ಎರಡು ಕ್ವಶನ್ ಕೇಳ್ತಾರೆ ಅದರಲ್ಲಿ ಒಂದು ಅಟೆಂಡ್ ಮಾಡಬೇಕು ಫೋರ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಎರಡು ಕೇಳ್ತಾರೆ ಅದರಲ್ಲಿ ಒಂದು ಕ್ವಶನ್ನ ಅಟೆಂಡ್ ಮಾಡಬೇಕು ಸೊ ಸಿಕ್ಸ್ ಪ್ಲಸ್ ಫೋರು ಈ ಒನ್ ಸೆಕ್ಷನ್ನು ಟೆನ್ ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ ಹಾಗಿದ್ರೆ ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಕ್ವಶನ್ನ ಕೇಳ್ತಾರೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ಇಷ್ಟ ಆಗ್ತಾ ಇದ್ರೆ ಈಗಲೇ ಲೈಕ್ ಮಾಡಿ ಓಕೆ ಚಾಪ್ಟರ್ ಒನ್ ಬಂದು ನಿಮಗೆ ಸೆಟ್ಸ್ ಸೊ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ ಎಮ್ ಸಿ ಕ್ಯೂಸ್ ಒನ್ ಕ್ವಶನ್ ಕೇಳ್ತಾರೆ ಟೂ ಮಾರ್ಕ್ ಟೂ ಕ್ವಶನ್ ತ್ರೀ ಮಾರ್ಕ್ಸ್ ಒನ್ ಕ್ವಶನ್ ಟೋಟಲ್ ಏಯ್ಟ್ ಮಾರ್ಕ್ಸು ಈ ಚಾಪ್ಟರ್ಗೆ ಅಲೋಕೇಟ್ ಆಗಿದೆ ನೆಕ್ಸ್ಟ್ ನಿಮಗೆ ಚಾಪ್ಟರ್ ಟೂನಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಬರುತ್ತೆ ಎಮ್ ಸಿ ಕ್ಯೂಸ್ ಫಿಲ್ ಬ್ಲ್ಯಾಂಕ್ಸ್ ತ್ರೀ ಮಾರ್ಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ಟೋಟಲ್ ಟೆನ್ ಮಾರ್ಕ್ಸ್ ನಿಮಗೆ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ಫಸ್ಟ್ ಪ್ರಿಯಾರಿಟಿ ನೀವು ಜಾಸ್ತಿ ಮಾರ್ಕ್ಸ್ ಅಂಥ ಚಾಪ್ಟರ್ಗೆ ನೀವು ಪ್ರಿಯಾರಿಟಿ ಫಸ್ಟ್ ಕೊಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ ಬಂದು ನಿಮಗೆ ಟ್ವೆಂಟಿ ಒನ್ ಮಾರ್ಕ್ಸು ಇದೆ ಸೊ ಇಲ್ಲಿ ನೋಡಿ ಸಿಕ್ಸ್ ಮಾರ್ಕ್ಸಿಗೆ ನಿಮಗೆ ಆರ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಆಗಿರುತ್ತೆ ಇನ್ನೆಲ್ಲ ಕ್ವಶನು ಈಸಿ ಆ್ಯಂಡ್ ನಾರ್ಮಲ್ ಡೈರೆಕ್ಟೆಡ್ ಕ್ವಶನ್ಸೇ ಆಗಿರುತ್ತೆ ಇದರಿಂದ ಎಮ್ ಸಿ ಕ್ಯೂಸ್ ಫಿಲಿಂದ ಬ್ಲ್ಯಾಂಕ್ಸ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಆ್ಯಂಡ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಚಾಪ್ಟರ್ ಫೋರ್ ನಂಬರ್ಸ್ ಆ್ಯಂಡ್ ಕ್ವಾಡ್ರೆಟಿಕ್ ಈಕ್ವೇಷನ್ಸ್ ಕಾಂಪ್ಲೆಕ್ಸ್ ಇದರಲ್ಲಿ ನೋಡಿ ಎಮ್ ಸಿ ಕ್ಯೂಸ್ ಆರ್ಟ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಟೂ ಮಾರ್ಕ್ಸು ಟೂ ಕ್ವಶನ್ ತ್ರೀ ಮಾರ್ಕ್ಸ್ ಒನ್ ಕ್ವಶನ್ ಟೋಟಲ್ ಏಯ್ಟ್ ಮಾರ್ಕ್ಸ್ ಇದೆ ಈ ಚಾಪ್ಟರಿಂದ ನೆಕ್ಸ್ಟ್ ಬಂದು ಚಾಪ್ಟರ್ ಫೈವ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇದರಲ್ಲಿ ಒಂದು ಎಮ್ ಸಿ ಕ್ಯೂ ಆರ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಟೂ ಮಾರ್ಕ್ಸ್ ಒಂದು ತ್ರೀ ಮಾರ್ಕ್ಸ್ ಕೂಡ ಆರ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇದೆ ಈ ಚಾಪ್ಟರಿಂದ ನೆಕ್ಸ್ಟ್ ಪಾಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ನೈನ್ ಮಾರ್ಕ್ಸು ಸೊ ಎಮ್ ಸಿ ಕ್ಯೂಸ್ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಟೂ ಮಾರ್ಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸು ಇದೆ ಈ ಚಾಪ್ಟರಿಂದ ನೆಕ್ಸ್ಟ್ ಚಾಪ್ಟರ್ ಬಂದು ಬೈನೋಮಿಯಲ್ ತೇರಮ್ ಈ ಒಂದು ಚಾಪ್ಟರಲ್ಲಿ ನಿಮಗೆ ಎಮ್ ಸಿ ಕ್ಯೂಸ್ ಮಾರ್ಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ಟೋಟಲ್ ಏಯ್ಟ್ ಮಾರ್ಕ್ಸು ಈ ಚಾಪ್ಟರ್ಗಿದೆ ಚಾಪ್ಟರ್ ಏಯ್ಟ್ ಬಂದು ನಿಮಗೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸು ಈ ಚಾಪ್ಟರ್ ತುಂಬ ಆಗಿರುತ್ತೆ ಎಲ್ಲೂ ಕೂಡ ಟ್ರಿಕಿ ಕ್ವಶನ್ನಾಗಿ ಕೇಳಲ್ಲ ಡೈರೆಕ್ಟ್ ಕ್ವಶನ್ಸ್ನೇ ಕೇಳ್ತಾರೆ ಸೊ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಎಲ್ಲ ವೀಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೋಬೇಕು ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗ್ತಾ ಹೋಗುತ್ತೆ ಸೊ ಯಾವ ವೀಡಿಯೋಸು ನೀವು ಮಿಸ್ ಮಾಡ್ಕೊಳ್ಳೋ ಅಕಸ್ಮಾತ್ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ವೀಡಿಯೋಸ್ನ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟಲ್ಲಿ ಸಪ್ರೇಟಾಗಿ ನಿಮಗೆ ಪ್ರಿಪರೇಟ್ರಿ ಎಕ್ಸಾಮ್ಗಾಗಲಿ ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿರೋದು ಸೆಕೆಂಡ್ ಟೆಸ್ಟು ಕೀ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರೋದ್ರಿಂದ ಈಸಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ಚಾಪ್ಟರ್ ಮೇಲೆ ಟೋಟಲ್ ಏಯ್ಟ್ ಮಾರ್ಕ್ಸ್ ಇದೆ ಎಮ್ ಸಿ ಕ್ಯೂಸ್ ಒನ್ ಕ್ವಶನು ತ್ರೀ ಮಾರ್ಕ್ಸ್ ಒಂದು ಕ್ವಶನು ಫೋರ್ ಮಾರ್ಕ್ಸ್ ಒನ್ ಕ್ವಶನ್ನೇ ಕೇಳ್ತಾರೆ ಫೋರ್ ಮಾರ್ಕ್ಸು ನಿಮಗೆ ಲಾಸ್ಟ್ ಪಾರ್ಟ್ ಇ ನಲ್ಲಿ ಇಂಟರ್ನಲ್ ಚಾಯ್ಸ್ ಹೇಳ್ದಲ್ಲ ಆ ಒಂದು ಸೆಕ್ಷನಲ್ಲಿ ಈ ಕ್ವಶನ್ ಬರುತ್ತೆ ನಿಮಗೆ ಚಾಪ್ಟರ್ ನೈನಲ್ಲಿ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇದೆ ಇಲ್ಲಿ ನೋಡ್ಕೋಬೋದು ನೆಕ್ಸ್ಟ್ ಚಾಪ್ಟರ್ ಟೆನ್ ಬಂದು ಕೋನಿಕ್ ಸೆಕ್ಷನ್ಸು ಎಮ್ ಸಿ ಕ್ಯೂಸ್ ಟೋಟಲ್ ಈ ಒನ್ ಚಾಪ್ಟರ್ಗೆ ಲೆವೆನ್ ಮಾರ್ಕ್ಸ್ ಲೆವೆನ್ ಮಾರ್ಕ್ಸ್ ಎಲ್ಲ ಕೇಟ್ ಆಗಿದೆ ಸೊ ಸಿಕ್ಸ್ ಮಾರ್ಕ್ಸ್ ಇಲ್ಲೊಂದು ಆರ್ಟ್ ಕ್ವೆಶನ್ನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಚಾಪ್ಟರ್ ಲೆವೆನ್ ಇಂಟ್ರೊಡಕ್ಷನ್ ಟು ತ್ರೀ ಡಿ ಈ ಒಂದು ಚಾಪ್ಟರ್ ನಿಮಗೆ ಫೋರ್ ಮಾರ್ಕ್ಸ್ನ ವೆಯ್ಟೇಜ್ ಇದೆ ನೆಕ್ಸ್ಟ್ ಚಾಪ್ಟರ್ ಟ್ವೆಲ್ ಲಿಮ್ ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್ಸಲ್ಲಿ ನಿಮಗೆ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಇದೆ ಇದರಲ್ಲಿ ನೋಡಿ ಈ ಚಾಪ್ಟರಲ್ಲಿ ಎಲ್ಲೂ ಕೂಡ ಆರ್ಟ್ ಕ್ವಶನ್ಸ್ ಇಲ್ಲ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಆಗಿರುತ್ತೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಷ್ಟು ನಾವು ಓದ್ಕೊಂಡ್ರೆ ಸಾಕು ನೀವು ಮ್ಯಾಥ್ಸಲ್ಲಿ ಸೆವೆಂಟಿ ಪ್ಲಸ್ನ ಸ್ಕೋರ್ ಮಾಡ್ಬೋದು ಓಕೆ ನೆಕ್ಸ್ಟ್ ಚಾಪ್ಟರ್ ಬಂದು ಸ್ಟ್ಯಾಟಿಸ್ಟಿಕ್ಸ್ ಈ ಒಂದು ಚಾಪ್ಟರಲ್ಲಿ ಸಿಕ್ಸ್ ಮಾರ್ಕ್ಸ್ ಕವರ್ ಆಗ್ತಾಯಿದೆ ಎಮ್ ಸಿ ಕ್ಯೂಸ್ ಮತ್ತು ಫೈವ್ ಮಾರ್ಕ್ಸ್ದು ಒನ್ ಕ್ವೆಶನ್ ಬರ್ತಿದೆ ನೆಕ್ಸ್ಟ್ ಚಾಪ್ಟರ್ ಫೋರ್ಟೀನ್ತ್ ಪ್ರೊಬಿಲಿಟಿ ಈ ಒಂದು ಚಾಪ್ಟರಲ್ಲಿ ನಿಮಗೆ ಟೋಟಲ್ ಏಯ್ಟ್ ಮಾರ್ಕ್ಸ್ ಕವರ್ ಆಗ್ತಾ ಇದೆ ಒಂದು ಎಮ್ ಸಿ ಕ್ಯೂಸ್ ಆಗಿರುತ್ತೆ ಟೂ ಮಾರ್ಕ್ಸ್ ಒನ್ ಕ್ವಶನ್ ಆಗಿರುತ್ತೆ ಫೈವ್ ಮಾರ್ಕ್ಸ್ದು ಒನ್ ಕ್ವೆಶನ್ ಆಗಿರುತ್ತೆ ಈ ಇಷ್ಟು ಕ್ವಶನ್ ಆಗಿರುತ್ತೆ ಸೊ ಈ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ ಪ್ಲಸ್ ನಿಮಗೆ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ಚಾಪ್ಟರ್ ವೈಸ್ ಮಾರ್ಕ್ಸ್ ಅಲೋಕೇಟ್ ಆಗಿರೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ವಶನ್ ಪೇಪರ್ ಯಾವ ಥರ ಇರೋದು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ಮಾಡಲ್ ಕ್ವಶನ್ ಪೇಪರ್ನು ಕೂಡ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ನನ್ನ ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಒಂದು ಲಿಂಕ್ನ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು